ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಥಮ ಪ್ರಸಾದ್ ಬಹಳಷ್ಟು ದಿನಗಳಿಂದ ನನ್ನನ್ನ ಕಾಡ್ತಾ ಇರುವಂತ ಒಂದು ಗಂಭೀರವಾದ ಸಮಸ್ಯೆ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ ನಮ್ಮ ಹಿತೈಷಿಗಳಿಂದ ನಮ್ಮ ಸ್ನೇಹಿತರಿಂದ ಕೆಲವು ಕುಟುಂಬದವರಿಂದ ನಮಗೆ ಬಹಳ ಗಾಬರಿಯಿಂದ ಮೆಸೇಜ್ಗಳು ಕಾಲ್ಗಳು ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಏನಾಯ್ತು ನಿಮಗೆ ಹುಷಾರಿದ್ದೀರಾ ಇಲ್ವಾ ಈ ತರ ಒಂದು ಸುದ್ದಿ ಕೇಳಿದ್ವಿ ಒಂದ ಕಡೆ ಈ ನ್ಯೂಸ್ ಓದಿದ್ವಿ ಎಲ್ಲ ಹುಷಾರಾಗಿದ್ದೀರಿ ತಾನೆ ಎಲ್ಲ ಆರಾಮಾಗಿದ್ದೀರಿ ತಾನೆ ಬರಿ ಗಾಬರಿನೇ ಇತ್ತು ಆ ಕಾಲ್ಗಳಲ್ಲಿ ಮೆಸೇಜ್ಗಳಲ್ಲಿ ಎಲ್ಲಿ ಈ ಸುದ್ದಿನ ಕೇಳಿದ್ರಿ ಅಂತ ನಾವು ವಿಚಾರಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಯಾವುದೋ ಒಂದು ಫೇಸ್‌ಬುಕ್ ಅಲ್ಲಿ ಆಗಿರಬಹುದು ಅಥವಾ ಇನ್‌ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರಬಹುದು ಪ್ರೈವೇಟ್ ನ್ಯೂಸ್ ಚಾನೆಲ್ಸ್ ಹೆಸರಲ್ಲಿ ನಡೆಸ್ತಾ ಇರುವಂತ ಕೆಲವರು ಅವರು ಅವರ ನ್ಯೂಸಿನ ಪಬ್ಲಿಸಿಟಿಗೋಸ್ಕರನೋ ಮತ್ತಿನ್ಯಾತಕ್ಕೋ ನನಗೆ ಗೊತ್ತಿಲ್ಲ ಅವರು ಹಾಕಿರುವಂತ ಶೀರ್ಷಿಕೆನೇ ಬೇರೆ ಇರುತ್ತೆ ಅವರು ಹಾಕಿರುವಂತ ಚಿತ್ರನೇ ಬೇರೆ ಇರುತ್ತೆ ಅವರು ಹಾಕಿರುವಂತ ಕಂಟೆಂಟೇ ಅಸಂಬದ್ಧವಾಗಿರುತ್ತೆ ಏನಂತ ಹೇಳಿದ್ರೆ ನನ್ನ ತಾಯಿಯವರ ಯಾವುದೋ ಒಂದು ಹಳೆ ಸಿನಿಮಾದ ಕ್ಲಿಪ್ ಅಥವಾ ಒಂದು ಫೋಟೋನ ಹಾಕಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ತರ ಅಥವಾ ನನ್ನ ಫೋಟೋ ಆ ತರ ಹಾಕಿ ವಿನಯ ಪ್ರಸಾದ್ ಅವರಿಗೆ ಏನಾಗಿದೆ ಗೊತ್ತಾ ಇಡಿ ಕುಟುಂಬವೇ ಕಣ್ಣೀರಲ್ಲಿ ಮುಳುಗಿದೆ ವಿನಯ ಪ್ರಸಾದ್ ಅವರ ಮಗಳಿಗೆ ಏನಾಗಿದೆ ಗೊತ್ತಾ ಕಣ್ಣೀರಿಟ್ಟ ತಾಯಿ ಹೀಗೆಲ್ಲ ಗಾಬರಿಗೊಳಿಸುವಂತ ಶೀರ್ಷಿಕೆಗಳನ್ನು ಇಟ್ಟು ಮತ್ತೆ ಕಂಟೆಂಟ್ ನೋಡಿದ್ರೆ ಬೇರೆನೇ ಇರುತ್ತೆ ಆದ್ರೆ ಆ ಶೀರ್ಷಿಕೆ ನೋಡಿದ ತಕ್ಷಣ ಯಾರಿಗೆ ಆದರೂ ಗಾಬರಿ ಆಗುತ್ತೆ ತಾನೆ ಏನೇನೋ ಫೇಕ್ ನ್ಯೂಸ್ ಕೊಟ್ರೆ ಯಾರಿಗೋ ಗಾಬರಿ ಆಗುತ್ತೆ ತಾನೆ ನಾನು ನಿಜವಾಗ್ಲೂ ಕಳಕಳಿಯಿಂದ ಪ್ರಾರ್ಥಿಸ್ಕೊತಾ ಇದೀನಿ ಇಂಥ ನ್ಯೂಸ್ ಅನ್ನು ಹಬ್ಬಿಸ್ತಾ ಇರೋರಿಗೆ ದಯವಿಟ್ಟು ಈ ಪ್ರಪಂಚದಲ್ಲಿ ಆಲ್ರೆಡಿ ಬೇಕಾದಷ್ಟು ದುಃಖ ದುಗುಡ ದುಮ್ಮಾನಗಳು ಗಾಬರಿಗಳು ಆತಂಕಗಳು ತುಂಬಿ ತುಳುಕ್ತಾ ಇದೆ ನಿಮ್ಮ ಪಬ್ಲಿಸಿಟಿಗೋಸ್ಕರ ದಯವಿಟ್ಟು ಇಂಥ ಫೇಕ್ ನ್ಯೂಸ್ಗಳನ್ನು ಹಬ್ಬಬೇಡಿ ನಿಮ್ಮ ಚಾನೆಲ್ನ ಪಾಪ್ಯುಲಾರಿಟಿಗೋಸ್ಕರ ದಯವಿಟ್ಟು ಇಂಥ ಶೀರ್ಷಿಕೆ ಇಟ್ಟು ಇನ್ನೊಬ್ಬರ ಜೀವನದಲ್ಲಿ ದುಃಖವನ್ನು ಉಂಟು ಮಾಡಬೇಡಿ ನಾನು ಒಪ್ಪಿಕೊಳ್ತೀನಿ ಒಬ್ಬ ಕಲಾವಿದನಿಗೆ ಕಲಾವಿದೆಗೆ ಜರ್ನಲಿಸಂ ಮತ್ತು ಮೀಡಿಯಾ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ನಿಮಗಿರುವಂಥ ಪವರ್ನ ನಿಮಗಿರುವಂಥ ಎಥಿಕ್ಸ್ನ ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಇದು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಮಾಡ್ತಾ ಇರೋ ಕೆಲವರಿದ್ದಾರೆ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಇನ್ನು ನಮ್ಮ ಎಲ್ಲಾ ಹಿತೈಷಿಗಳಲ್ಲಿ ನಾನು ಹೇಳೋದು ಇಷ್ಟೇನೆ ಈ ಫೇಕ್ ನ್ಯೂಸ್ಗಳನ್ನು ದಯವಿಟ್ಟು ನಂಬಲಿಕ್ಕೆ ಹೋಗಬೇಡಿ ನಾವು ದೇವರ ದಯೆಯಿಂದ ಆರೋಗ್ಯವಾಗಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಗಳಿಂದ ಆರೋಗ್ಯವಾಗಿದ್ದೇವೆ ಏನೂ ಸಮಸ್ಯೆ ಇಲ್ಲ ಹಾಗೇನಾದರೂ ಸಮಸ್ಯೆ ಇದ್ದಲ್ಲಿ ನಾವೇ ನೇರವಾಗಿ ಬಂದು ಮಾತಾಡ್ತೇವೆ ಎಲ್ಲರೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಒಳ್ಳೆಯದಾಗಲಿ